ದಸರಾ ಸಮಯ ಆನೆಗಳಿಗೆ ಜಂಬೂ ಸವಾರಿಗಾಗಿ ತಾಲೀಮು ನೀಡೋದನ್ನ ನೋಡಿದ್ದೀವಿ. ಆದರೆ ಚಿಕ್ಕಮಗಳೂರಿನಲ್ಲಿ ಈಗ ಹೊಸ ಟ್ರೆಂಡ್ ಶುರುವಾಗಿದೆ. ರೈತರೊಬ್ಬರು ಎತ್ತುಗಳಿಗೆ ವಾಹನ ತರಬೇತಿಯನ್ನು ನೀಡುತ್ತಿದ್ದಾರೆ. ಈ ಮೂಲಕ ಟ್ರಾಫಿಕ್ ಮಧ್ಯೆ ಹೇಗೆ ಓಡಾಡಬೇಕು ಅನ್ನೋ ಟ್ರೈನಿಂಗ್ ಅನ್ನು ನೀಡುತ್ತಿದ್ದಾರೆ. ಇದೇ ಹೋರಿಗಳನ್ನು ಮುಂದೆ ರೈತನು ವಾಹನವನ್ನಾಗಿ ಬಳಸುವ ಹಾಗೆ ಅವುಗಳನ್ನು ತರಬೇತಿಗೊಳಿಸುತ್ತಿದ್ದಾರೆ. ಎಸ್, ಇಂತಹದ್ದೊಂದು ಐಡಿಯಾ ಕಂಡು ಹಿಡಿದವರು ಬಸವರಾಜ್ ಎನ್ನುವ ರೈತ. ಮೂಲತಃ ಚಿಕ್ಕಮಗಳೂರು ತಾಲೂಕಿನ ಕಳಸಾಪುರ ಗ್ರಾಮದವರಾದ ಇವರು ಹೋರಿ ಕರುಗಳು ಜನಿಸಿದಲ್ಲಿ ಅದನ್ನು ಯಾವ ರೀತಿಯಾಗಿ ಉಪಯೋಗಿಸಬಹುದು ಅನ್ನೋದನ್ನ ಈ ಮೂಲಕ ಕಂಡುಕೊಂಡಿದ್ದಾರೆ. ಇದರಿಂದಾಗಿ ಹೋರಿಗಳು ಕೂಡ ರೈತ ಸ್ನೇಹಿಯಾಗಿ ಬದಲಾಗ್ತಿದೆ. ಬಸವರಾಜ್ ಅವರು ಸುಮಾರು 1.5 ತಿಂಗಳಿನಿಂದ ಹೋರಿಕರುಗಳಿಗೆ ದಿನ ಬೆಳಿಗ್ಗೆ 6 ಗಂಟೆಯಿಂದ 7 ಗಂಟೆಯವರೆಗೂ ಚಿಕ್ಕಮಗಳೂರು ನಗರದ ರಸ್ತೆಯಲ್ಲಿ ತರಬೇತಿಯನ್ನು ನೀಡುತ್ತಾ ಬಂದಿದ್ದಾರೆ. ಸದ್ಯ 1 ಜೋಡಿಗೆ ತರಬೇತಿಯನ್ನು ನೀಡುತ್ತಾ ಬಂದಿದ್ದಾರೆ. ಮುಂದೆ ರೈತರು ಹೋರಿಕರುಗಳನ್ನ ಇವರ ಬಳಿಗೆ ತಂದಲ್ಲಿ ಅದನ್ನು ರೈತರಿಗೆ ಉಪಯೋಗವಾಗುವಂತೆ ತರಬೇತಿ ನೀಡುವುದಾಗಿ ಹೇಳಿದ್ದಾರೆ. ಒಟ್ಟಿನಲ್ಲಿ ಕಾಫಿನಾಡಿನಲ್ಲಿ ಈ ಪ್ರಯತ್ನ ವಿಶೇಷವೇ ಸರಿ.